ಹಲೋ ಹಲೋ, ಯಾರು? ನಮಸ್ತೆ ಆಹಾರತ್ರ ಅವರೇ. ಯಾರು ನೀನು? ನನ್ನ ಹೆಸರು ಮಾದೇಶ್ ಅಂತ. ನಾನು ಒಂದು ನಾವು ಇಲ್ಲಿ ಇಟಲಿನಲ್ಲಿ ಒಂದು ವೆಬ್ಸೈಟ್ ಓಪನ್ ಮಾಡ್ತಾ ಇದ್ದೀವಿ. ಅಂದ್ರೆ ನಮ್ಮ ಧಾರ್ಮಿಕ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ವೇದಾಂತಗಳ ಬಗ್ಗೆ, ಮತ್ತೆ ನಮ್ಮ ಡಿಸಿಪ್ಲಿನ್ ಶಿಸ್ತಿನ ಬಗ್ಗೆ, ದೇವರ ಇದು ಮಂತ್ರಗಳ ಇದು ಇದ್ರ ಬಗ್ಗೆ ತಮಗೆ ಕರೆ ಮಾಡಿದ್ದ ವಿಷಯ ಏನು ಅಂತಂದ್ರೆ, ನಮ್ಮ ಗ್ರೂಪ್ ನಲ್ಲಿ ನೀವು ನಿಮ್ಮನ್ನ ಸೇರಿಸ್ಕೊಳ್ಬಹುದಾ? ಸೇರಿಸ್ಕೊಂಡ್ರೆ ಅದ್ರ ಬಗ್ಗೆ ಸ್ವಲ್ಪ ಸುಳಿವು ಕೊಟ್ಟರು ನಮ್ಮ ಇದ್ರಲ್ಲಿ, ನಮ್ಮ ವೆಬ್ಸೈಟ್ ಅಲ್ಲಿ ಇಂಗ್ಲಿಷ್ ನಲ್ಲಿ ಮಂತ್ರಗಳು ಅಂದ್ರೆ ಏನು, ವೇದಗಳಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಕೊಟ್ಟು ನಮ್ಗೆ ಇಲ್ಲಿನ ಜನಕ್ಕೆ ಸ್ವಲ್ಪ ತಿಳುವಳಿಕೆ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಕೇಳೋಣ ಅಂದ್ಬಿಟ್ಟು ಫೋನ್ ಮಾಡಿದೆ ಸರ್. ಇಲ್ಲ ಇಲ್ಲಪ್ಪ, ನನ್ನ ಕೈಲಿ ಆಗಲ್ಲ, ನಂಗೆ ಟೈಮ್ ಇಲ್ಲ. ಹೌದಾ? ಸರಿ ಸರ್, ಓಕೆ. ಹೌದು, ಯಾಕೆ ಸರ್ ನಮಗೂ ಇಲ್ಲ ಅಂತ ಹೇಳ್ತಾ ಇದೀರ ಯಾಕೆ ಸರ್? ಯಾರಿಗೆ ಏನು ಕೊಂಬಿಟ್ಕೊಂಡಿದ್ಯಾ ನೀನು? ಯಾಕೆ ಇಲ್ಲ ಅಂತಾರೆ ಅಂದ್ರೆ, ಎಲ್ಲಾರು ಒಂದೇ, ನನಗೆ ದೇವರ ದೇಶ ಎಲ್ಲ ಅಂದ್ರೆ ಅಂದ್ರೆ ಹೊರದೇಶದಲ್ಲಿ ನಾವು ಈ ತರ ಪ್ರಯತ್ನ ಮಾಡ್ತಾ ಇದೀವಿ, ನಮಗೂ ಸಹಕಾರ ಅಲ್ಲ, ನಮ್ಗೂ ಸಹಕಾರ ಕೊಡ್ಬೇಕಲ್ವಾ ಸರ್ ನೀವು? ನಾನು ಯಾರ ಹತ್ರ ಮಾತಾಡ್ತಾ ಇಲ್ಲ, ಒಬ್ಬಂಟಿ. ನಾನು ನಿಮ್ ತರ ಒಬ್ಬಂಟಿನೇ ಸರ್ ಇಲ್ಲಿ ಹೊರದೇಶಕ್ಕೆ ಬಂದು. ಏನ್ ಅನ್ಕೊಂಡಿದ್ರಿ ನೀವು? ಒಬ್ಬ ಮನುಷ್ಯ ಎಷ್ಟು ಟೈಮ್ ವರ್ಕ್ ಮಾಡಬಲ್ಲ? ನನ್ನ ಟೈಮ್ ಎಲ್ಲ ಟೋಟಲ್ ಟೈಮ್ನ ಒಂದು ಯಾರ ಹತ್ರ ಮಾತಾಡದೆ ಅವಾಯ್ಡ್ ಮಾಡಿ ಆ ಸಮಯದಲ್ಲಿ ಸಿಕ್ಕ ವಿಚಾರವನ್ನ ಒಂದ್ ಕಡೆ ಹಾಕ್ತಾ ಇದೀನಿ, ಡಸ್ಟ್ಬಿನ್ ಅಲ್ಲಿ ಹಾಕ್ತಾ ಇದೀನಿ. ಅದನ್ನ ಯಾರೋ ತಗೊಳ್ಳೋರು ತಗೋತಾರೆ, ಬಿಟ್ಟವ್ರು ಬಿಡ್ತಾರೆ. ಬಿಡ ಸರ್, ನಾನು ನಿಮ್ಮ ವಿಡಿಯೋಗಳು, ಆಡಿಯೋಗಳು, ಎಲ್ಲಾ ವಿಡಿಯೋಗಳು ನೋಡ್ತೀನಿ ನಾನು. ಅದು ಡಸ್ಟ್ ಪಾರ್ಟಿ ನೋಡ್ತೀನಿ, ನೋಡ್ಬೇಡ ದಯವಿಟ್ಟು. ಅದು ಡಸ್ಟ್ ನನ್ ಬಿಸಾಕಿರೋದು ಅವೆಲ್ಲ ವಿಡಿಯೋಗಳೆಲ್ಲ, ಅವನ್ನೆಲ್ಲ ಅದೆಲ್ಲ ಅದೆಲ್ಲ ಚಿನ್ನ ಸರ್, ನಮಗ್ ಚಿನ್ನಕ್ಕಿಂತ ಇದೆ ಜಾಸ್ತಿ. ನಮಗ್ ತಿಳುವಳಿಕೆ ಬಂದಿರೋದೇ ಅಲ್ಲಿಂದ ಸರ್. ಮತ್ತೆ ಅಷ್ಟಿದ್ರೆ ಸಾಕಲ್ಲ ಬಂಗಾರ. ನಾನು ಗ್ರೂಪ್ ಮಾಡಿ ಮುದುಕ ಆಗ್ಬಿಟ್ಟಿದೀನ, ಇನ್ನೇನ್ ಆಸಕ್ತಿ ಹೇಳು? ವಿದೇಶ ನೋಡ ಹುಚ್ಚಿಲ್ಲ, ಯಾವ ನಮ್ ದೇಶನೇ ಸರಿಯಾಗಿ ನೋಡಿದ್ದ? ನನ್ ದೇಶನೇ ಸರಿಯಾಗಿ ನೋಡಿಲ್ಲ, ನನ್ ಕರ್ನಾಟಕನೇ ಸರಿಯಾಗಿ ನೋಡಿಲ್ಲ, ನಾನು ನಮ್ಮೂರು ಸರಿಯಾಗಿ ನೋಡಿಲ್ವೋ? ನಮ್ಮೂರು ನಮ್ ಮನೆ ಒಳಗಿರೋ ಅಲ್ಮರದಲ್ಲಿ ಏನಿದೆ ಗೊತ್ತಿಲ್ವೋ ನನಗೆ? ಸರ್, ನಿಮ್ಗೆ ನಿಮ್ಮ ಮನೆ ಒಳಗಡೆ ಏನಿಲ್ಲ ಅಂತ ಗೊತ್ತು, ಆದ್ರೆ ಬೇರೆಯವರು ನಿಮ್ಮ ಬಗ್ಗೆ ಎಷ್ಟೊಂದು ಅಭಿಪ್ರಾಯಗಳಿದ್ದಾರೆ, ಎಷ್ಟೊಂದು ಒಳ್ಳೆ ಸಲಹೆಗಳು ತಿಳ್ಕೊಂಡಿದ್ದಾರೆ ಅವರು, ಆ ಜೀವಗಳು ನಿಮ್ಮಿಂದ ಬದುಕಿದಾವೆ ಸರ್. ಸುಳ್ಳು ಬಂಗಾರ, ದೇವರಿಂದ ಎಲ್ಲ ಬದುಕಿ. ನಿಜ ನಿಜ ನಿಜ. ಇವಾಗ ನಾನು ಹೊರದೇಶದಲ್ಲಿ ನಿಮ್ಮನ್ನ ಫಾಲೋ ಮಾಡ್ತಾ ಇದೀನಿ ಅಂದ್ರೆ ಸುಮಾರು ಒಂದು 3 ವರ್ಷದಿಂದ ಫಾಲೋ ಮಾಡ್ತಾ ಇದೀನಿ ನಾನು ನಿಮ್ಮನ್ನ. ಏನಿಲ್ಲ, ನಿಮ್ಗೊಂದು ವಿಚಾರ ಹೇಳ, ಅಹೋರಾತ್ರನ ಡಸ್ಟ್ಬಿನ್ ಅಲ್ಲಿ ಇವನೇ ಒಬ್ಬ ಕಸದ ಕೆಲಸ ಮಾಡೋನು, ಇವನು ಒಬ್ಬ ಕಸ, ಅಹೋರಾತ್ರನೇ ಒಂದು ಕಸ. ಇದನ್ನ ಅಹೋರಾತ್ರ ಡಸ್ಟ್ಬಿನ್ ಅಲ್ಲಿ ಹಾಕಿರೋದು ನಿಮ್ಗೆ ಉಪಯೋಗ ಆಗುತ್ತೆ ಅಂದ್ರೆ ಸಂತೋಷ. ಅದನ್ನ ನಮ್ಗೆ ಉಪಯೋಗ ಆಗಿದೆ, ನಮ್ಗೆ ಉಪಯೋಗ ಆಗಿದೆ, ಮತ್ತೆ ಇನ್ನು 100 ಜನಕ್ಕಲ್ಲ 1000 ಜನಕ್ಕೆ ಉಪಯೋಗ ಆಗ್ಬೇಕು ಅಂತಂದ್ಬಿಟ್ಟೆ ನಾವ್ ಈ ತರ ಮಾಡ್ಕೊಂಡಿದ್ರೆ. ನಿಮಗೆ ಕಾಪಿ ರೈಟ್ಸ್ ಯಾವ್ದು ಇಲ್ಲ, ಇವೊಂದು ಯಾರ್ ಬೇಕಾದ್ರೂ ಬಳಸ್ಕೊಳ್ಳಿ, ಮಿತ್ರ ಶತ್ರು ಯಾವುದೇ ಭೇದವಿಲ್ಲದೆ ಯಾರ್ ಬೇಕಾದ್ರೂ ಬಳಸ್ಕೊಳ್ಳಿ. ನಾನು ಕೇಳಿದ್ರೆ ತಾನೆ ಯಾಕೆ ನಾನು ಡಸ್ಟ್ಬಿನ್ ಅಂತ ಇದೀನಿ ಅಂದ್ರೆ, ಡಸ್ಟ್ಬಿನ್ ಅಂದ್ರೆ ಯಾರ್ ಬೇಕಾದ್ರೂ ಅದನ್ನ ಕೈ ಹಾಕ್ಬೋದು. ಇವಾಗ ನಾನು ಅಲ್ಮರ ಅಂತ ಹೇಳಿದ್ರೆ ಅದು ನನ್ಗೆ ಮಾತ್ರ ಸಂಬಂಧಿಸಿದ್ದು. ಅದರಲ್ಲಿರೋ ಒಂದೊಂದು ವಿಡಿಯೋ ಇಷ್ಟ ಬಂದವರು ಇಷ್ಟ ಬಂದಷ್ಟು ಓಪನ್ ಮಾಡ್ಕೊಂಡು ತಗೊಳ್ಳಿ, ನಂದ್ ಯಾವ ಕಾಪಿ ರೈಟ್ ಇಶ್ಯೂ ಇಲ್ಲ. ನಾನು ಏ ಯಾರ ಇದು ಕದ್ದಿದ್ದು ಅಂತ ಕೂಡ ಹೇಳಲ್ಲ, ನೀವಿನ್ನೂ ತಗೊಂಡವ್ರ ನಮ್ಗೆ ಏನಿಲ್ಲ ಸರ್. ನಮ್ಗೆ ಇನ್ನೊಂದು ಏನು ಅಂತಂದ್ರೆ, ಇಲ್ಲಿ ಕನ್ನಡ ಭಾಷೆ ಬರ್ತಾ ಇಲ್ಲ ಇವ್ರಿಗೆ, ಅದಕ್ಕೋಸ್ಕರ ಸರ್ ಸಲಹೆ ಬೇಕು ಮತ್ತೆ ಸಹಕಾರ ಬೇಕು ಸರ್. ನೀವು ಕೇಳಿಲ್ಲ, 8556 ವಿಡಿಯೋಸ್ ಇದೆ, ಅಷ್ಟು ಕನ್ನಡದಲ್ಲಿದೆ, ಅದನ್ನ ಬೇಕಾದವರು ಬಳಸ್ಕೋಬಹುದು. ನಾನು ಅಭ್ಯಂತರ ಮಾಡಲ್ಲ, ನೀನ್ ಅದನ್ನ ಈ ದಿನಕ್ಕೊಂದು ವಿಡಿಯೋ ಹಾಕಿದ್ರು 8000 ದಿವಸ ಆಗ್ಬೇಕು, 360 ದಿವಸಕ್ಕೆ ಒಂದು ವರ್ಷ ಆಗುದಾದ್ರೆ 8000 ವಿಡಿಯೋಗೆ ಎಷ್ಟು ವರ್ಷ ಆಗ್ಬೋದು? 8000 ವಿಡಿಯೋಗೆ ಅಂತಂದ್ರೆ 365 ಅಲ್ಲಪ್ಪ, 8000 ಬರೀ ಹೇಳ್ತೀನಿ ಅಲ್ಲ, 8556 ಡಿವೈಡೆಡ್ ಬೈ
360 ಒಂದ್ ನಿಮಿಷ ಸಾರಿ 365 365 ಮಾಡು 8556 ಡಿವೈಡೆಡ್ ಬೈ 365 ಮಾಡಪ್ಪ ಎಷ್ಟು ಬರುತ್ತೆ ಅಂದ್ರೆ 23 ವರ್ಷ ಕಂಟಿನ್ಯೂಸ್ ದಿನಕ್ಕೊಂದು ವಿಡಿಯೋ ಹಾಕ್ಬೋದು ಇನ್ನೇನಕ್ಕೆ ನಾನು ಮತ್ತೆ ರಿಪೀಟ್ ಆಗಿ ಮಾಡ್ಲಿ ಕೆಲಸ ಇಲ್ಲ ಸರ್ ನನಗೆ ನಿಮ್ಮ ತಂಡದಿಂದ ನನಗೆ ಸಹಕಾರ ಬೇಕು ಸರ್ ನಿಮ್ಮ ಆಶೀರ್ವಾದನು ಬೇಕು ನಿಮ್ಮ ಸಹಕಾರ ಬೇಕು ಏನ್ ಸಹಕಾರ ಬೇಕು ನಾನೇ ಹೇಳ್ತಾ ಇದ್ದೀನಿ ನನಗೆ ನಿಮಗೆ ತಿಳಿದಿರೋ ವಿಷಯ ಇಂಗ್ಲಿಷ್ ನಲ್ಲಿ ಸ್ವಲ್ಪ ಮಾಡಿಕೊಟ್ರೆ ನಮ್ಗೆ ಇನ್ನೂ ಒಳ್ಳೇದು ಅದನ್ನೇ ಮಾಡಕ್ಕೆ ತತ್ಪರ ಅದನ್ನೇ ತತ್ಪರ ಅಹೋರಾತ್ರ ಮಗಳು ಇದನ್ನ ಇಂಗ್ಲಿಷ್ ಹೌದು ಮೇಡಮ್ ಮಾಡ್ತಾ ಇದಾರೆ ಅವಳ ಕೈಲಿ ಆಗ್ತಾ ಇಲ್ಲ ಎಷ್ಟು ಅಂತ ಮಾಡ್ತಾಳೆ 8564 ವಿಡಿಯೋ ಮಾಡೋಷ್ಟೊತ್ತಿಗೆ ಅವಳಿಗೆ ದಿನಕ್ಕೆ ಒಂದು ವಿಡಿಯೋ ಮಾಡಕ್ ಆಗ್ತಿಲ್ಲ ಆ ವಾರಕ್ಕೊಂದು ವಿಡಿಯೋ ಮಾಡ್ತಾ ಇದ್ದಾಳೆ ಇಮ್ಯಾಜಿನ್ ಮಾಡು ವಾರಕ್ಕೊಂದು ವಿಡಿಯೋ ಅಂದ್ರೆ ಅವಳ ಲೈಫ್ ಟೈಮ್ ಅಲ್ಲಿ ಮಾಡ್ಬೇಕಾಗತ್ತೆ ಆದ್ರಿಂದ ಟ್ರೈ ಮಾಡ್ತಾ ಇದ್ದೇವೆ ಅಷ್ಟೇ ಅದಕ್ಕೆ ಈ ಕನ್ನಡದಲ್ಲಿ ನನ್ನ ಪ್ರೀತಿಯ ಕನ್ನಡ ಇದು ಕನ್ನಡದಲ್ಲಿ ಕೆಲವು ಕೆಲವು ಜನ ಆ ಹುಡುಗಿನ ಏಯ್ ಕನ್ನಡ ಬರಲು ಆ ಹುಡುಗಿ ಬರ್ದಷ್ಟು ಬರೆದು ಬಿಡ್ಲಿ ಇವರು ಹ್ಯಾಂಡ್ ರೈಟಿಂಗ್ ಆಗ್ತೀನಿ ನಮ್ಮ ಜನ ಏನಾಗ್ಬಿಟ್ಟಿದಾರೆ ಅಂತಂದ್ರೆ ಗೆದ್ದೊಂದು ಬಾಲ ಹಿಡಿತಾ ಇದಾರೆ ಅಷ್ಟೇ ಅಲ್ಲ ಇಲ್ಲಿ ನ್ಯಾಯ ನೀತಿ ಏನು ನೋಡ್ತಾ ಇಲ್ಲ ನೀವು ಹೋರಾಡ್ತಾ ಇರೋದು ಏನೋ ಜೂಜದ ಬಗ್ಗೆ ನೋಡೋ ತಿಳ್ಕೊಳ್ಳೋಣ ಇಲ್ಲ ಹಿಂದೂ ಸಂಪ್ರದಾಯದ ಬಗ್ಗೆ ತಿಳ್ಕೊಳ್ಳೋಣ ನಾವು ಸುಮಾರು ವರ್ಷಗಳ ಹಿಂದೆ ಇದ್ದೀವಿ ನಮ್ಮಲ್ಲಿ ಇರೋ ಅಳವಡಿಸ್ಕೊಳ್ಳೋಣ ಅನ್ನೋ ಬುದ್ಧಿ ನಮ್ಮಲ್ಲಿ ಇಲ್ಲ ಇವಾಗ ನಮ್ಮ ಹಿಂದೂ ಸಂಪ್ರದಾಯನ ನಮ್ಮ ವೇದ ವೇದಾಂತಗಳನ್ನ ಇಡೀ ಪ್ರಪಂಚ ಪಾಲಿಸ್ತಾ ಇದಾರೆ ಅದನ್ನ ನೋಡ್ತಾ ಇದ್ದಲ್ಲ ಈ ಗೂಬೆ ಮುಂದೆವು ಇವ್ರಿಗೇನು ಬೆಳಗ್ಗೆನಿಂದ ಸಾಯಂಕಾಲ ಸಮಯ ಕಳೆದ್ರೆ ಸಾಕು ಇವ್ರಿಗೆ ಜೀವನ ಹಾಳಾದ್ರೆ ಸಾಕು ಇವ್ರಿಗೆ ಕನ್ನಡ ಬರಲ್ಲ ಅಂತ ಬಾಯಿಗೆ ಬಂದಂಗ ಬೈತಾ ಇದಾರೆ ಯಾರಿಗೆ ಇಂಟ್ರೆಸ್ಟ್ ಬರುತ್ತೆ ಒತ್ತಡಗಳು ಕುಗ್ಗಿಸ್ತಾರೆ ಅಷ್ಟೇ ಕುಗ್ಗಿಸೋ ಆ ಬುದ್ಧಿ ಆ ಕೆಟ್ಟ ಬುದ್ಧಿ ಐತೆ ಅಷ್ಟೇ ನಮ್ಮ ಜನಗಳ ಹತ್ರ ಅನ್ಕೋತಿದ್ದೆ ಯಾಕೆ ರೇಷ್ಮೆ ಹುಳ ಇಷ್ಟು ದೊಡ್ಡ ಪ್ರಪಂಚ ಇದ್ರು ಕೂಡ ಒಂದು ಗೂಡು ಕಟ್ಕೊಂಡು ಒಳಗಟ್ಟೋಗುತ್ತೆ ಅಂದ್ರೆ ಅರ್ಥ ಆಯ್ತು ಅದಕ್ಕೆ ಬೆಳೀತಾ ಬೆಳೀತಾ ಗೊತ್ತಾಗತ್ತೆ ಈ ಪ್ರಪಂಚ ಕೆಟ್ಟದು ಇದ್ರ ಬದಲು ಕೆಟ್ಟದಾಗ್ಬಿಟ್ಟಿದೆ ಸರ್ ತುಂಬಾ ಕೆಟ್ಟದಾಗ್ಬಿಟ್ಟಿದೆ ಅದನ್ನು ಒಳಗಡೆ ಇಲ್ಲಿ ಕೇಳೋ ಯಾಕಂದ್ರೆ ಸರ್ ನಾನು ನಿಮ್ಮ ಪರ್ಸನಲ್ ಹೇಳ್ತೀನಿ ಕೇಳಿ ಇವತ್ತು ನನ್ನ ತಾಯಿ ನನ್ನ ಅಕ್ಕ ಮನೆ ಒಳಗಡೆ ಇದ್ದಾರೆ ನಮಗೆ ಸಾವಿರಾರು ಅವ್ರಿಗೆ ನಾನು ಹೊರದೇಶದಲ್ಲಿ ಇದ್ದೀನಿ ಅಂತ ಉಂಟು ಈ ಅಸೂಯ ಜನಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಇಲ್ಲಿದ್ದ ತೊಂದರೆಗಳು ಕೊಡೋದು ಅದ್ ಮಾಡೋದು ಇದ್ ಮಾಡೋದು ಕೇಸುಗಳು ಹಾಕೊಂಡಿದ್ದೀವಿ ಓಕೆ ಅದೇನೋ ದೇವ್ರ ದಯದಿಂದ ಅದ್ರ ಕಾನೂನು ಯಾವ ತರ ಆಗುತ್ತಾ ಅದು ಇರ್ಲಿ ಅಂದ್ರೆ ಈ ಜನ ಕೆಟ್ಟ ಜನ ಇದಾವಲ್ಲ ನಮ್ಮ ದೇಶದಲ್ಲಿ ನಮ್ಮ ದೇಶನ ಮುಂದೆ ಇಡಬಾರ್ದು ಈ ಕೆಟ್ಟ ಜನಗಳಿಂದ ಈ ಕೆಟ್ಟ ರಾಜಕೀಯ ಒಲಸು ರಾಜಕೀಯದಿಂದ ನಮ್ಮ ದೇಶನ ನಮ್ಮ ಪ್ರಜೆಗಳನ್ನ ಒಂದು ಕೆಟ್ಟ ದಾರಿ ತಂದು ಬಿಟ್ಟಿದ್ದಾರೆ ಇದು ತುಂಬಾ 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 ಕೆಟ್ಟ ಇದು ಇಡೀ ಪ್ರಪಂಚ ಸುಮಾರು ವರ್ಷಗಳ ಮುಂದೆ ಹೋಗಿದೆ ಅಲ್ವೋ ಇದನ್ನ ನಾನು ನನಗೆ ಓಪನ್ ಆಗಿ ಕೋಪ ಬರುತ್ತೆ ಸರ್ ನನಗೆ ಅಲ್ವೋ ಆ ರೇಷ್ಮೆ ಹುಳ ಒಳಗ ಹೋದ್ರು ಕೂಡ ಅದನ್ನ ಕೂತ ಕೂತ ಕುದಿಯೋ ನೀರಲ್ಲಿ ಹಾಕಿ ದಾರ ತೆಗೆದು ಅದನ್ನ ಹಿಂಸೆ ಮಾಡಿ ಕೊಲ್ತಾ ಇದಾರೆ ಹಿಂಗಿದೆ ಪ್ರಪಂಚ ಅದೇ ಆತರ ಆಗ್ಬಿಟ್ಟಿದೆ ಸರ್ ಆತರ ಆಗ್ಬಿಟ್ಟಿದೆ ಒಳ್ಳೇದನ್ನ ಮಾಡೋದ್ರನ್ನ ಯಾವತ್ತೂ ನಮ್ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಇಟಲಿನಲ್ಲಿ ನಾವು ನಿಮ್ಮಂತವ್ರು ನಮ್ಮ ಸಹಕಾರ ಬೇಕು ಅನ್ಬಿಟ್ಟು ನಮ್ಮ ಗ್ರೂಪ್ಗೆ ನಾನು ಓಪನ್ ಮಾಡಿ ನಾನು ನನ್ನ ಫ್ರೆಂಡ್ ಓಪನ್ ಮಾಡಿ ನೋಡಿ ಇಂತಿಂತವ್ರು ಇದಾರೆ ಇಂತಿಂತವ್ರನ್ನ ಇದ್ ಮಾಡ್ಕೊಂಡ್ರೆ ನಮ್ಗೆಲ್ಲ ಸುಳಿವು ಸಿಗುತ್ತೆ ಅಂತ ನಾವು ಅವ್ರಿಗೆ ತುಂಬಾ ಹಿಂದೂ ಸಂಪ್ರದಾಯ ಅಂತಂದ್ರೆ ತುಂಬಾ ಶ್ರದ್ಧೆ ಇದರಿಂದ ಪ್ರತಿಪಾಲನೆ ಯೋಗ ಆಯುರ್ವೇದ ಇವೆಲ್ಲ ಮಾಡ್ತಾಳೆ ಅವ್ರಿಗೆ ಅಂತವ್ರು ನಾನು ಪ್ರೋತ್ಸಾಹ ಕೊಡೋಣ ಓಕೆ ನನ್ನ ಕೈನಲ್ಲಿ ಆದದ್ದು ಕೊಡೋಣ ಅನ್ನೋ ಒಂದು ಅಷ್ಟೇ ಯಾಕಂದ್ರೆ ಅವ್ರಿಗೆ ನಮ್ಮ ಕಾಡುಮಲ್ಲಿಗೆ ನಮ್ಮ ಹಿಂದೂ ಧರ್ಮ ಇದೆಲ್ಲ ನಮ್ ಮುಂದೆ ತಿಳ್ಕೊಳ್ಬೇಕಂದ್ರೆ ಹೇಳಿ ಸರ್ ನಿಮ್ದು ತೋಟದ ಮಲ್ಲಿಗೆ ಕಾಡು ಮಲ್ಲಿಗೆ ಅಂತ ಇರುತ್ತೆ ಈ ಅಹೋರಾತ್ರ ತೋಟದ ಮಲ್ಲಿಗೆ ಅಲ್ಲ ಕಾಡು ಮಲ್ಲಿಗೆ ಇಷ್ಟ ಬಂದವ್ರು ಬಿಡಿಸ್ಕೊಂಡು ಹೋಗ್ಬೋದು ಇದಕ್ಕೆ ಅಧಿಪತಿ ಯಾರು ಇಲ್ಲ ಆದ್ರೆ ಬಂದು ನಮ್ಮ ತೋಟದಲ್ಲಿ ಬೆಳಿ ಅಂತ ಹಾಕೊಳಕ್ ಆಗಲ್ಲ ಇದನ್ನ ಇದು ನಿಮ್ಮ ಮಲ್ಲಿಗೆ ಬೇಕಾ ಬಂದು ತಗೊಂಡೋಗಿ ಕಾಡಿಗೆ ಆದ್ರೆ ಇದು ಹಂಗ್ ಸಿಗೋದಿಲ್ಲ ಈ ತೋಟದ ಮಲ್ಲಿಗೆ ಏನೇನ್ ಮಾಡ್ತಾರೆ ಇಷ್ಟ ಬಂದಂಗ್ ಬೆಳೆಸ್ತಾರೆ ಕತ್ರಿ ತಗೊಂಡು ಕಟ್ ಮಾಡ್ತಾರೆ ಏನೇನೋ ಮಾಡ್ತಾರೆ
ಎಂತ ಏನ್ ಮಾಡಕ್ಕಾಗತ್ತಿದನ ಹೇಳೋ. ಅದಕ್ಕೆ ಇವನು ಇವನು ಇಷ್ಟದಂತೆ ಸುಖವಾಗಿ ಬದುಕ್ತಾ ಇದ್ದಾನೆ. ಪಾಪ ನಿಮಗ್ ಕಮಿಟ್ ಆದ್ರೆ ಎಲ್ಲ ಟೈಮ್ ಟು ಟೈಮ್ ಕೊಡ್ಬೇಕಾ ನಾನು? ಅದ್ರ ಬದಲು ಇವನು ಕಾಡು ಮಲ್ಲಿಗೆ ತರ ಬೆಳೀತಾ ಇದ್ದಾನೆ ನೋಡ. ಅವನೊಬ್ಬ ಅವನು ಕಿಚ್ಚ ಸುದೀಪನ ಅಭಿಮಾನಿ. ಅವನು ಮೊನ್ನೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ನಲ್ಲ ಎಫ್ ಐ ಆರ್ ಅಲ್ಲಿ. ಸರ್ ಆ ವಿಡಿಯೋ ಕಾಮೆಂಟ್ ಕೂಡ ಹಾಕಿದೀನಲ್ಲ ನಾನು. ಅವನು ಪಾಕಿಸ್ತಾನಿ. ಅವನ್ಯಾರೋ ನಿಮ್ಮ ಮಗಳನ್ನ ಚಿಕ್ಕ 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 ಕೆಟ್ಟ ಕೆಟ್ಟ ಮತ ಪದಗಳು ಬೈದಿದ್ದ ಹೆಣ್ಣು ಮಗು ಹೆಸರು ಮರ್ತೋಗ್ಬಿಟ್ಟೆ ನಾನು. ನಿಮ್ಮ ಮಗಳು ಅವರು ಅವ್ರ ಬಗ್ಗೆ ಬರ್ದಿದ್ದ. ನಾನು ಒಂದೇ ಮಾತು ಹೇಳಿದೆ, ನೀನು ಶಾಲ್ ಹಾಕೊಂಡು ಹಿಂದೂ ಧರ್ಮಕ್ಕೆ ನೀನು ದ್ರೋಹ ಬಗೀತಾ ಇದೀಯಾ. ಮೊದಲು ಹಿಂದೂ ಧರ್ಮದ ಶಾಲ ಹಾಕೊಂಡೋದ್ರ ಮೊದಲು ನೀನು ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಮಾಡು. ಹೆಣ್ಣು ನಿಂದನೆ ಮಾಡೋದು, ಈ ತರ ಕೆಟ್ಟ ಅಭ್ಯಾಸಗಳಿರೋದು ಶಾಲ ಹಾಕೊಂಡ್ರು ವೇಸ್ಟ್. ಸುರಿಮಳೆಗಳ ಆಶೀರ್ವಾದ ಸುರಿಮಳೆಗಳು ನಿನಗೆ ಒಳ್ಳೆ ಮಗನಾಗು. ಪಬ್ಲಿಕ್ ಇದು ಕೇಸ್ ಆಗಿದೆಯಲ್ಲ, ಅದು ಗೌರ್ಮೆಂಟ್ಗೂ ಅವ್ರಿಗೂ ನಡುವೆ ಆಗಿರೋದು ಕೇಸ್ ಅಲ್ವಾ? ಅದು ನಮ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಗೌರ್ಮೆಂಟ್ ಕಡೆಯಿಂದ ಕೇಸ್ ಅದು. ಅದು ಅವನು ಕಲಂ 153A ಪ್ರಕಾರ ಐಪಿಸಿಲಿ ಒಬ್ಬರನ್ನ ಭಾರತೀಯನನ್ನ ಪಾಕಿಸ್ತಾನಿ ಅಂತ ಕರೆದ್ರೆ ಅದು ದೊಡ್ಡ ಶಿಕ್ಷಾರ್ಹ ಅಪರಾಧ, ಅವನ್ ಜೈಲ್ ಕೊಟ್ಟೋಗ್ತಾನೆ. ಅದನ್ನ ಹೇಳಿ ನಿಮ್ ಜೀವನ ಹಾಳಾಗೋದು ಬೇಡ, ಎಷ್ಟ್ ಜನ ಇವ್ರಿಗೆ ಪನಿಷ್ಮೆಂಟ್ ಕೊಡಕ್ ಹೇಳ್ತಿರೋ ಕೊಡಬೇಡ ಅಂತ ಹೇಳಿದ್ರಿ ಅಂದ್ರೆ ಅವನು ಅದಕ್ಕೆ ಬರ್ದಿದಾನೆ ನೀನು ಭಾರತೀಯನೇ ಅಲ್ಲ ಅವ್ರ ಹತ್ರ ಪಾಕಿಸ್ತಾನಿ ಅಂತ ಅದಕ್ಕೆ ಮತ್ತೆ ಬರ್ದಿದ್ದಾನೆ. ಅಂದ್ರೆ ಇಮ್ಯಾಜಿನ್ ಇವರು ಸಂವಿಧಾನನ ಎಷ್ಟು ಮಕ್ಕಳಾಟ ಮಾಡ್ಕೊಂಡಿದ್ದಾರೆ, ಅದರ ಪರಿಣಾಮ ಮುಂದೆ ಇವರೆಲ್ಲ ಮನೆಗೆ ನುಗ್ಗಿ ಇದನ್ನ ಕಾನೂನು ಪಾಲನೆ ಕಾನೂನು ಪಾಲನೆ ಕಾನೂನು ಶಿಸ್ತು ನಮ್ಮಲ್ಲಿ ಇಲ್ಲ. ಅದೇ ಇದು ಮುಂದೆ ರೋಡಲ್ಲಿ ಹೆಣ್ಮಗು ಓಡಾಡ್ದಂಗ್ ಮಾಡ್ತಾರೆ ಇವರು. ಅದಕ್ಕೆ ಇವಾಗ ನೋಡ ಮರಗಳನ್ನ ರಕ್ಷಣೆ ಮಾಡಕ್ ಅವ್ರ ಹತ್ರ 2015 ಶುರು ಮಾಡ್ದ. ಇವತ್ತು ಕೊರೋನಾ ಬಂದ್ಬಿಟ್ಟಿದೆ, ಆಕ್ಸಿಜನ್ ಪ್ರಾಬ್ಲಮ್ ಆಗಿದೆ. ಅದೇ ಇವತ್ತು ಹೆಣ್ಮಕ್ಳ ವಿಚಾರ ವಾರನ್ ಮಾಡ್ತಾ ಇದೀನಿ. ಇನ್ನೊಂದ್ 5 ವರ್ಷ ಆದ್ಮೇಲೆ ಹೆಣ್ಮಕ್ಳು ರೋಡಲ್ಲಿ ಓಡಾಡಕ್ ಆಗ್ದಂಗ್ ಮಾಡ್ತಾರೆ. ಇದೇ ಇದೇ ಜನ, ಇದೇ ಕಿಚ್ಚನ ಅಭಿಮಾನಿಗಳ ಈ ಗುಣ. ಇವಾಗ ನಾವು ಎಲ್ಲ ಯುವಕರು ಅಲರ್ಟ್ ಆಗದೆ ಇದ್ರೆ ಇವನು ಏನ್ ಏನು ಅಸಹ್ಯ, ಇದು ಎಷ್ಟು ಅಸಹ್ಯ. ನಿನ್ಗೊಂದ್ ಹೇಳಪ್ಪಿ, ಇವನು ಹೇಳ್ತಾನೆ ಒಬ್ಬ ವ್ಯಕ್ತಿ ಷಂಡ ಆದ್ರೆ ತನ್ನ ಪತ್ನಿಗೆ ಮಾತ್ರ ಗೊತ್ತಾಗುತ್ತೆ ಅಂತ. ಇವನ ಪತ್ನಿ ಇವನನ್ನ ಬಿಟ್ಟು ಹೋಗಿದ್ದೆ ಇವನ ಅದು ಅಂತ, ಅದು ಬೇರೆ ಕತೆ. ಆದ್ರೆ ಇವರನ್ನ ಅಹೋರಾತ್ರ ಯಾವತ್ತೂ ಬಳಸದೇ ಇರೋ ಶಬ್ದಗಳು ಯಾಕೆ ಬಳಸ್ದ ಅಂದ್ರೆ ಚಾಣಕ್ಯ ಒಂದು ಫಾರ್ಮುಲಾ ಕಂಡಿಡಿತಾನೆ. ಚಾಣಕ್ಯನ ಕಾಲದಲ್ಲಿ ಹೆಣ್ಣು ನಿಂದಕರು ಹೆಣ್ಣು ಮೇಲೆ ಅತ್ಯಾಚಾರಗಳು ನವನಂದರು ಸೇರಿ ರಾಜರು ಸೇರಿ ಮಾಡ್ತಿದ್ದ ಕಾಲ ಅದು. ಆವಾಗ ಚಂದ್ರಗುಪ್ತನನ್ನ ಲೀಡರ್ ಮಾಡಿ ನಮ್ ದೇಶನ ಸ್ವತಂತ್ರಗೊಳಿಸ್ತಾನೆ. ಆವಾಗ ಈ ಹೆಣ್ಣ ನಿಂದಕರನ್ನ ಮಟ್ಟ ಹಾಕೋಕೆ ಚಾಣಕ್ಯ ಒಂದು ಫಾರ್ಮುಲಾ ಕಂಡಿಡಿತಾನೆ. ಈ ಹೆಣ್ಣಿಗೆ ಮಾತ್ರ ಗೊತ್ತಾಗತ್ತೆ ಷಂಡ ಅಂದ್ರೆ, ಆದ್ರೆ ಆ ಷಂಡನ ಲಕ್ಷಣಗಳೇನು, ಅವನ್ ಹೆಂಗ್ ನಡ್ಕೋತಾನೆ ಅಂದ್ರೆ ಪ್ರತಿ ಹೆಣ್ಣನ್ನ ನಿಂದಿಸ್ತಾನಂತ. ಅವನು ಯಾರು ಹೆಣ್ಣನ್ನ ನಿಂದಿಸ್ತಾರೋ ಅವರೆಲ್ಲ ಷಂಡರು ಅಂತ ಹೇಳೋಕ್ ಶುರು ಮಾಡ್ದ. ಆ ಮಾತು ಕೇಳಿ ಜನ ನಾನ್ ಷಂಡ ಆಗಬಾರ್ದು ಅಂತ ಹೆಣ್ಣ ನಿಂದನೆ ಕಡಿಮೆ ಮಾಡ್ದ. ನಿಜವಾಗ್ಲೂ ಸ್ಟಡಿ ಮಾಡಿದ್ರೆ ಸೈಂಟಿಫಿಕ್ ಆಗಿ ನೀನ್ ಹೆಣ್ಣ ನಿಂದಕರನ್ನ ಪರೀಕ್ಷೆ ಮಾಡು, ಅವರಲ್ಲಿ ಪುರುಷತ್ವ ಇರೋದಿಲ್ಲ, ಕಡಿಮೆ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಇದು ಇದನ್ನ ಬೇಸ್ ಆಗಿ ಇಟ್ಕೊಂಡು ನಾನು ಆ ಫಾರ್ಮುಲಾ ಮಾಡಿದಕ್ಕೆ ಇವಾಗ 99% ಕಂಟ್ರೋಲ್ ಆಗೋಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣ ನಿಂದನೆ. ಇವರು ಇವ್ರು ಬಿಟ್ಟು ಈ ಕಿಚ್ಚ ಸುದೀಪ ಮತ್ತೆ ಅವನ ಅಭಿಮಾನಿಗಳು ಬಿಟ್ಟು ಇವನು ಹಿಂದೆ ಮಾಡಿಸ್ತಾ ಇರೋದು ಗೊತ್ತಾಯ್ತು ನನಗೆ. ಇವತ್ತೊಂದು ಆಡಿಯೋ ಬಂತು, ಇವ್ರ ಮನೆ ಗೋಡೆ ಗೋಡೆನು ನನಗೆ ಗೂಢಚಾರಿ ಮಾಡ್ತಾ ಇದೆ. ನನ್ನನ್ನ ಹೊಡೆಸಿದ ದಿವಸ ಹೊಡೆದವ್ರನ್ನ ಹೊಡಿಯೋಕ್ ಬಂದವ್ರನ್ನ ಮನೆಗ್ ಕರೆದು ಏನ್ರ ಫೇಲ್ ಆಗ್ಬಿಟ್ರಿ ನೀವು ಹೊಡಿಯೋಕ್ ಆಗದೆ ಇರೋಂತ ಕೈಲಾಗದವ್ರ ನೀವು, ಅವ್ರ ಹತ್ರ ನಂದು ಕೂದ್ಲು ಕೂಡ ಕೆಟ್ಕೊಳಕ್ ಆಗ್ಲಿಲ್ಲ, ನೀವು ಆ ನನ್ನ ಬಾಯಲ್ಲಿ ಬರಲ್ಲ ಅಂತ ಕೆಟ್ಟ ಮಾತೇಳಿ ಬಾಟ್ಲ್ ಎಲ್ಲ ನೆಲಕ್ ಕೊಡ್ದು ಚಿತ್ರ ಹಿಂಸೆ ಮಾಡಿ ಅಂತ ಮಾತುಕತೆ ಜನ ಆಡ್ಕೋತಾ ಇದಾರೆ. ಅಂದ್ರೆ ಇವನು ಯಾವ ಶೋಲೆಲ್ ಗಬ್ಬರ್ ಸಿಂಗ್ ಹೆಂಗೆ ಅವನ ಅನುಯಾಯಿಗಳನ್ನ ಹೀರೋ ಇಬ್ಬರನ್ನ ಹೊಡಿಲಿಲ್ಲ ಅಂತ ಹೇಳಿ ನಿಲ್ಲಿಸಿ ಬೈದ್ನಲ್ಲ, ಹಂಗೆ ಮಾಡಿ ಮೇಲೆ ಕರ್ಕೊಂಡೋಗಿ ಬೈದಿದ್ದಾನೆ ಅಂದ್ರೆ ಇನ್ನು ಯಾವ ಲೆವೆಲ್ ಅಲ್ಲಿ ಇದೆ ಇವ್ರ ಮೇಲೆ? ಇವ್ರ ಹೆಸರು ಹಾಕಿದ್ದೆ ನಾನು ಅಪರಾಧಿ ಒಂದು ಅಂತ, ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತೆಗೆಸಿದ್ರು ಅವತ್ತು. ಇವತ್ತು ನೋಡಿದ್ರೆ ಇದೆಲ್ಲ ಬೈಲ್ ಆಗ್ತಾ ಇದೆ, ಇನ್ನೂ ಬೈಲ್ ಆಗತ್ತೆ. ಇವ್ರ ಮನೆ ಗೋಡೆ ಗೋಡೆ ಮಾತಾಡ್ತಾ ಇದೆ, ಅನ್ಯಾಯದ ಮನೆ ಗೋಡೆಗಳು ಮಾತಾಡತ್ತಂತೆ, ನ್ಯಾಯದ ಮನೆ ಗೌಡಗಳು ಧ್ಯಾನ ಮಾಡತ್ತಂತೆ.
ಇವ್ರ ಮನೆ ಅನ್ಯಾಯದ ಮನೆ ಗೋಡೆಗಳು, ಅದಕ್ಕೆ ಮಾತಾಡ್ತಾ ಇದೆ ಅಲ್ವಾ. ಏರ್ಪೋರ್ಟ್ ರೋಡ್ ಅಲ್ಲಿ 20 feet ಕಟೌಟ್ ಜೂಜಾಡಿ ಹಣ ತಗೊಳ್ಳಿ ಅಂತ ನಮ್ಮ ಎಲ್ಲವೆಂದು. ಅದು ಅದು ಈ ಕೊರೋನಾ ಟೈಮ್ ಅಲ್ಲಿ ಇರ್ಬೇಕೇನ ಅಲ್ಲಿ ಇಲ್ವಾ? ಅದನ್ನ ತೆಗಿಸ್ಬೇಕಲ್ವಾ ಇವನು ಮಾನ ಮರ್ಯಾದೆ ಇರೋನು. ನನಗೆ ಕರ್ನಾಟಕದಲ್ಲೇ ಇಂಡಿಯಾ ಬಿಡ ಭಾರತ ಬಿಡ ಕರ್ನಾಟಕನೇ ಗುಡ್ಸಕ್ ಆಗ್ತಿಲ್ಲ. ನೀನ್ ಇಟಲಿ ಕರಿತಾ ಇದೀಯ, ಹೆಂಗ್ ಬರ್ಲಿ ನಾನ್ ಬಂಗಾರ? ನೀನ್ ಬೇಜಾರ್ ಮಾಡ್ಕೊಂಡು ನಾನ್ ಬರಲ್ಲ ಅಂದ್ರೆ ನನ್ನ ಕರ್ನಾಟಕನೇ. ನನಗೆ ಏನು ಅಂತಂದ್ರೆ ನಮ್ಮ ದೇಶಕ್ಕೆ ಮಾಡ್ತಾ ಇದ್ದೀರಾ ಒಳ್ಳೇದು, ಅದೆಲ್ಲ ಮಾಡ್ತಾ ಇದ್ದೀರಾ, ಈ ಇಷ್ಟೆಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಾ. ಆದ್ರೆ ಇಟಲಿನಲ್ಲಿ ಫಾರ್ ಎಕ್ಸಾಂಪಲ್ ನಾನು ಇರೋ ಪ್ಲೇಸ್ ಅಲ್ಲಿ ಹೇಳ್ತಾ ಇದ್ದೀನಿ, ರಿಚ್ಚೋನೆ ಅಂದ್ಬಿಟ್ಟು ಬೊಲೋನಿಯಾ ಅಂತ ಸಿಟಿ. ಆ ಇದ್ರಲ್ಲಿ ನಮ್ಮ ಸಂಪ್ರದಾಯನ ನಮ್ಗೆ ಇಲ್ಲಿ ಏನಾಗಿದೆ ಅಂದ್ರೆ ಜೀವನ ಸತ್ ಜೀವಗಳಾಗ್ಬಿಟ್ಟಿದೆ. ಇವ್ರಿಗೆ ನಿಜವಾದ ಈ ಪ್ರೀತಿ ಗೊತ್ತಿಲ್ಲ. ಆ ಪ್ರೀತಿ ನಮ್ಮ ಹಿಂದೂ ಧರ್ಮದಲ್ಲಿದೆ. ಇದು ಏನಂತ ಹೇಳ್ತಾರಲ್ಲ ನೆಮ್ಮದಿ, ನೆಮ್ಮದಿ ಜೀವನಕ್ಕೋಸ್ಕರ ಇಲ್ಲಿ ಹುಡುಕ್ತಾ ಇದ್ದಾರೆ. ಗೊತ್ತೋ ನನ್ನ ರಾಷ್ಟ್ರ ನಾನು ಗಲೀಜ್ ಆಗಿಟ್ಕೊಂಡು ಇವ್ರನ್ನೆಲ್ಲ ತೊಳಿದೆ, ನಾನು ಬೇರೆ ದೇಶಕ್ಕೆ ಯಾಕೆ ಹೋಗ್ಲಿ? ಇನ್ನೊಂದ್ ಜನ್ಮ ಇದ್ರೆ ಹೋಗೋಣ ಬಿಡು, ಈ ಜನ್ಮ ನಮ್ಮ ಸುತ್ತಮುತ್ತಲು ಸರಿ ಮಾಡ್ಕೋತೀನಿ. ಬೇಜಾರ್ ಮಾಡ್ಕೋಬೇಡ. ನೀನ್ ಕರೆದಾಗ ನಾನು ಕಟ್ ಥ್ರೋಟ್ ಇಲ್ಲ ಅಂದಿದ್ದು ಇದೇ ಭಾವನೆಗ್ ವಿನ ಯಾವುದೇ ದುರಹಂಕಾರಕ್ಕಲ್ಲ. ಒಬ್ಬ ಮನುಷ್ಯ ಎಷ್ಟು ಮಾಡಕ್ ಸಾಧ್ಯ ಹೇಳಪ್ಪಿ? ಮಾಡ್ಬೋದು ಸರ್, ಮಾಡ್ಬೋದು. ಆದ್ರೆ ನೋಡಿ ಸರ್, ನಾವು ನಮ್ ಇದ್ರಲ್ಲಿ ಈಗ ನಮ್ ಪ್ರಜೆಗಳಲ್ಲೇ ನಮ್ಗೆ ಅಷ್ಟಿಲ್ಲ, ನಮಗೆ ನಮಗ್ ನಮ್ಮ ಜೊತೆನಲ್ಲೇ ಇಲ್ಲ ಅಂತಂದ್ರೆ ಇಷ್ಟೊಂದು ಅನ್ಯಾಯಗಳು ಅಂತಂದ್ರೆ ಇಲ್ಲ ನನಗೂ ತಿಳ್ಕೊಳ್ಳೋದಕ್ಕಾಗಲ್ಲ. ಮತ್ತೆ ನೀವೆಲ್ಲ ಸರಿ ಮಾಡಿವ್ರಂತೆ ಬೇರೆ ದೇಶಗಳಲ್ಲಿ, ಬರೀ ನಮ್ ದೇಶ ನಾನ್ ಸರಿ ಮಾಡ್ಕೊಡ್ತೀನಿ ರೋ. ಪ್ಲೀಸ್ ಅಪ್ಪ ಬೇಜಾರ್ ಮಾಡ್ಕೋಬೇಡ. ನೀನ್ ಕರೆದಿದ್ದಕ್ಕೆ ನಿನಗೆ ನಾನು ಹೃತ್ಪೂರ್ವಕವಾದ ನಮನಗಳು. ನಿನ್ ಕಾಲ್ ಹಿಡಿದು ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ. ಕಾರಣ ಇದೆ, ಇವನ್ ವಿಡಿಯೋಗಳನ್ನೆಲ್ಲ ಬಳಸ್ಕೊ ನೀನು, ನಿನಗೆ ಸರಿ ಕಂಡಿದ್ದು ಇಲ್ಲ ಅದನ್ನ ಬಿಸಾಕ್ತಾ ಇರು. ಯಾವ್ದು ಸರಿ ಇದ್ರೆ ತಗೊಳ್ಳೋ. ಓಕೆ ತಗೊಂತೀನಿ ಸರ್, ತಗೊಂತೀನಿ ಸರ್. ಸರ್ ನಮ್ಮ ನಮ್ಮ ಗ್ರೂಪ್ ಅಲ್ಲಿ ನೀವ್ ಇದ್ರೆ ಸಾಕು ಸರ್. ಅಲ್ಲಿ ನಿಮ್ಮ ಮೇಡಮ್ ಅದು ನಿಮ್ಮ ಮಗಳು ಅವರು ಕೆಲವು ಇದ್ ಮಾಡ್ತಾರೆ, ಅದ್ರ ಬಗ್ಗೆ ನಮಗ್ ಸ್ವಲ್ಪ ಮಾಹಿತಿ ಕೊಟ್ಟು ಲೈವ್ ನಲ್ಲಿ ಡೈರೆಕ್ಟ್ ಆಗಿ ನಮಗ್ ತೋರಿಸಿದ್ರೆ ಸಾಕು ಸರ್ ನಮ್ಗೆ. ಅದು ಒಂದು ತುಂಬಾ ಸಹಾಯ ಉಪಕಾರ ಆಗುತ್ತೆ ಸರ್. ಇಲ್ಲಿ ಜನಗಳು ಪಾಲನೆ ಮಾಡೋದಕ್ ರೆಡಿ ಇದಾರೆ ಸರ್. ಜನಗಳು ಪಾಲನೆ ಮಾಡೋದಕ್ಕೆ ಹಸಿವು 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 ಹಸಿವಿನಿಂದ ಬಳಲ್ತಾ ಇದಾರೆ ಸರ್. ಸ್ಪಿರಿಚುಯಾಲಿಟಿ ಬಗ್ಗೆ ತಿಳ್ಕೊಂಡು ಆಲ್ ಓವರ್ ಇಂಡಿಯಾ ಅಲ್ಲ, ಇಂಡಿಯನ್ಸ್ ಇಲ್ಲ ಇಲ್ಲಿ ನನ್ನ ಗ್ರೂಪ್ ಅಲ್ಲಿ, ಇಟಾಲಿಯನ್ಸ್ ಇದಾರೆ, ಬರೀ ಇಟಾಲಿಯನ್ಸ್. ಹಾಗಾದ್ರೆ ನನ್ನ ತತ್ಪರ ಅದ್ ನಂಬರ್ ಕೊಡ್ತೀನಿ, ನೀನು ಅದನ್ನ ವಾಟ್ಸ್ಆಪ್ ಹೇಳಿ ಸರ್. ಅದನ್ನ ನೀನು ಇಟಲಿ ವಾಟ್ಸ್ಆಪ್ ಗ್ರೂಪ್ ಸೇರಿಸು, ಆ ಹುಡುಗಿ ನಿನಗೆ ಸಪೋರ್ಟಿಂಗ್ ಆಗಿರ್ತಾಳೆ. ಏನ್ ಹೆಸರಪ್ಪಿ ನಿಂದು? ನನ್ನ ಹೆಸರು ಮಹೇಶ ಅಂತ. ತುಂಬಾ ತುಂಬಾ ಧನ್ಯವಾದಗಳು ಸರ್. ಇವಾಗ ನಾವು ಮಾತಾಡಿದ ಆಡಿಯೋ ಇದೆಯಲ್ಲ, ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಹಾ ಸರಿ ಸರ್, ಸರಿ. ತುಂಬಾ ಧನ್ಯವಾದಗಳು. ಮತ್ತೆ ನಿಮಗೆ ಇನ್ನೂ ನಮ್ಮ ರಾಜ್ಯನ ಮುಂದೆ ತಗೊಂಡ್ ಬರಬೇಕು ಅಂತಂದ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ ದೇವರು ನಿಮ್ಗೆ ಇನ್ನೂ ಶಕ್ತಿ ಕೊಡ್ಲಿ. ನನಗೆ ತುಂಬಾ ಸಂತೋಷ ಆಯ್ತು. ಮತ್ತೆ ಅಷ್ಟೇ ಸರ್. ಓಕೆ ಸರ್, ನಿನ್ನ ಆಶೀರ್ವಾದ. ಥ್ಯಾಂಕ್ ಯು. ನನ್ನ ಆಶೀರ್ವಾದ ಏನಿಲ್ಲ ಸರ್, ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರ್ಲಿ, ನಿಮ್ಮಂತವ್ರ ದೊಡ್ಡವರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಸಾಕು ನನಗೆ. ಥ್ಯಾಂಕ್ ಯು ಬಂಗಾರ, ಥ್ಯಾಂಕ್ ಯು.